मलेनाडिनल्ली महा दुरंतक्के निजक्कू कूड प्रमुख कारण अंद्रे अल्ली अक्रम गणिगारिके नडेता इरुवंतद्दु स्फोटक वस्तुगळन्न अनुमति इल्लदिद्रू कूड बळसता इरुवंतद्दु ई बग्गे ई हिंदे कूड अदन्न गमनक्के तंदिद्रु दावणगेरे तहसीलदार आदंत गिरीश अवरु नम्म जोतेगे दूरवाणी संपर्कदल्लिद्दारे अवरु मारुवेषदल्ली होगि दाळि नडेसि ಅಲ್ಲಿ ಜಪ್ತಿ ಮಾಡಿದ್ರು ಟ್ರ್ಯಾಕ್ಟರ್ ಗಳನ್ನ ಜೆಸಿಬಿ ಗಳನ್ನೆಲ್ಲ ಗೆಜ್ಜೆನಹಳ್ಳಿಯಲ್ಲಿ ಈಗ ಗಿರೀಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ 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 ಮೇಡಂ ಸರ್ ನಮಗೆ ಸ್ಪಷ್ಟವಾಗಿ ನೆನಪಿದೆ ತಾವಲ್ಲಿ ದಾಳಿ ನಡೆಸಿ ಅಲ್ಲಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದನ್ನ ಬೆಳಕಿಗೆ ತಂದಿದ್ರಿ ಆದರೆ ಅದಾದ ಬಳಿಕ ಕೂಡ ಈಗ ನಡೆದಿರುವಂತ ಈ ಸ್ಫೋಟ ನೋಡ್ತಾ ಹೋದ್ರೆ ಏನು ಬದಲಾಗಲೇ ಇಲ್ವಾ ಅಂತ ಇಲ್ಲ ನಾನು ಅಲ್ಲಿ ಹೋದಾಗ ಅಲ್ಲಿ ಏನಾಗ್ತಿತ್ತು ರಾತ್ರಿ ಟೈಮ್ ಬ್ಲಾಸ್ಟ್ ಮಾಡ್ತಾರೆ ಅಂತ ಅಲ್ಲಿ ಜನರು ಲೋಕಲ್ ಇರತಕ್ಕಂತ ಜನರು ಬರ್ತಾ ಇದ್ರು ಬಂದು ಕಂಪ್ಲೇಂಟ್ ಮಾಡ್ತಿದ್ರು ರಾತ್ರಿ ಎಲ್ಲ ಕೂಡ ಅವರು ಕರೆ ಮಾಡಿ ನಾನು ಹೇಳ್ತಾ ಇದ್ರು ಅಂತ ಸಂದರ್ಭದಲ್ಲಿ ಹೋದಾಗ ಬ್ಲಾಸ್ಟ್ ಸಣ್ಣ ಸಣ್ಣ ಪುಡಿಗಳೆಲ್ಲ ಸಿಗ್ತಾ ಇತ್ತು ನಮಗೆ ಅಲ್ಲಿ ಅದಾದ ನಂತರ ಅಲ್ಲಿ ಏನು ಕಂಗ ಆಗಿದೆ ಏನು ಅಂತ ಎಲ್ಲ ವಿಚಾರ ಮಾಡಿದಾಗ ಅಲ್ಲಿ ಜನರು ಯಾರು ಕೂಡ ಬಂದು ಡೈರೆಕ್ಟ್ ಆಗಿ ಅವರ ಮುಂದೆ ಯಾರು ಹೇಳೋದಕ್ಕೆ ಅಷ್ಟು ಧೈರ್ಯ ಮಾಡಲ್ಲ ಅವರು ಭಯ ಪಡ್ತಾರೆ ನಾವೇ ಕೆಲವೊಂದು ಟೈಮಲ್ಲಿ ಹೋದಾಗ ಅವರು ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ ಎಲ್ಲರೂ ಕೂಡ ಆ ಒಂದು ಹಿನ್ನೆಲೆಯಲ್ಲಿ ನಾವೇನ್ ಮಾಡ್ದೋ ಮಾರ್ವೇಷದಲ್ಲಿ ಹೋಗ್ಬಿಟ್ಟು ಅವ್ರನ್ನ ಹಿಡಿಬೇಕು ಅಂತ ದೃಷ್ಟಿಯಿಂದ ಒಂದು ಬೈಕ್ ಅಲ್ಲೆಲ್ಲ ನಿಮಗೆ ಗೊತ್ತಾಯಿದೆ ಅದೆಲ್ಲ ಅದೆಲ್ಲ ಸೀಜ್ ಮಾಡಿ ಸಾಕಷ್ಟು ಬಾರಿ ಎಫ್ಐಆರ್ ಮಾಡ್ಸಿದೀವಿ ಅವ್ರ ಬಗ್ಗೆ ಎಲ್ಲ ನಮ್ಮ ಮೈನ್ಸ್ ಅಂಡ್ ಜಿಯಾಲಜಿ ಅವ್ರನ್ನ ಸಪೋರ್ಟ್ ತಗೊಂಡು ಅವ್ರ ಮುಖಾಂತರ ಸಾಕಷ್ಟು ಎಫ್ಐಆರ್ ಮಾಡ್ಸಿದೀವಿ ಆದ್ರೂ ಕೂಡ ಇದು ಮುಂದುವರಿದ್ರೆ ಬಹಳ ವಿಷಾದನೀಯ ಅದೇ ಸ್ಥಳ ಅಲ್ವಾ ಸರ್ ಈಗ ಆಗಿರುವಂತ ಸ್ಫೋಟ ಇದು ಹುಣಸೋಡು ಹೋಗ್ತಾ ಇದ್ರೆ ನಾವು ಗೆಜ್ಜೆನಲ್ಲಿ ದೇವಕಾತಿ ಕೊಪ್ಪ ಹುಣಸೋಡು ಎಲ್ಲ ಕಡೆನೂ ಕೂಡ ಸೀಜ್ ಮಾಡಿದ್ದೇನೆ ನಾವು ಸುಮಾರು ಅಂದ್ರೆ ಎಷ್ಟು ಕಡೆಗಳಲ್ಲಿ ಅಲ್ಲಿ ನಡೀತಾ ಇದೆ ಸರ್ ಈ ರೀತಿಯಲ್ಲಿ ಅಕ್ರಮವಾಗಿ ಇಲ್ಲ ತುಂಬಾ ಕಾರ್ಯಗಳು ಏನಾಗಿದೆ ಲೈಸೆನ್ಸ್ ಮುಗಿದೋಗಿದೆ ಆಕ್ಚುಲಿ ಅಲ್ಲಿ ಆದ್ರೂ ಕೂಡ ನಾನು ಬೇಕಾದ್ರೆ ಪವರ್ ಸಪ್ಲೈ ಏನಿದೆ ಪವರ್ ಸಪ್ಲೈ ನ ಡಿಸ್ಕನೆಕ್ಟ್ ಮಾಡ್ಸಿದೆ ಎಲ್ಲಾದು ಕೂಡ ಅವ್ರು ಏನ್ ಮಾಡಿ ನೈಟ್ ಇಲ್ಲಿಗೆಲ್ಲ ಅದನ್ನ ಕನೆಕ್ಟ್ ಮಾಡ್ಕೊಂಡು ಬ್ಲಾಸ್ಟ್ ಮಾಡ್ತಾರೆ ಅಂತ ಮಾಹಿತಿ ಬರ್ತಾ ಇತ್ತು ಆ ನೈಟ್ ಕೂಡ ತುಂಬಾ ಸಲ ಭೇಟಿ ಕೊಟ್ಟಾಗ ಒಂದ್ ಕಡೆ ನಮ್ಮ ಜೊತೆ ನನ್ನ ಸಿಬ್ಬಂದಿಗಳು ಬರ್ಬೇಕು ತುಂಬಾ ಭಯ ಪಡ್ತಾ ಇದ್ರು ಯಾಕೆಂದ್ರೆ ಇವಾಗ ಅವ್ರು ಎಲ್ಲರೂ ಬೆಳಗಿನ ಕಾಲ್ ಮಾಡ್ತಿದ್ದಾರೆ ನೋಡಿ ಸರ್ ನೀವು ಕರ್ಕೊಂಡು ಹೋಗ್ತೀರಿ ನಮ್ಗೆ ನಾವು ಆ ಟೈಮಲ್ಲಿ ಇದ್ದಾಗ ಬ್ಲಾಸ್ಟ್ ಆಗಿದ್ರೆ ನಮ್ಗೆ ಯಾರು ಇದಾಗ್ತಿದ್ರು ಸರ್ ನೀವು ಆ ಟೈಮಲ್ಲಿ ಧೈರ್ಯ ಮಾಡಿ ತುಂಬಾ ಕರ್ಕೊಂಡು ಹೋಗ್ತಾ ಇದ್ರಿ ನಮ್ಗೆ ಇವಾಗ ಎಂತ ಪರಿಸ್ಥಿತಿ ಇದೆ ಸರ್ ನೋಡಿ ಸರ್ ಅಂತ ಹೇಳ್ತಿರ್ತಾರೆ ಆದ್ರೂ ನಾವು ಸ್ವಲ್ಪ ಅಲ್ಲಿ ನ್ಯಾಕಲ್ಲಿ ಸ್ವಲ್ಪ ಹೋಗಿ ಅದೆಲ್ಲ ಡಿಸ್ಕನೆಕ್ಟ್ ಮಾಡ್ತಾ ಇದೀವಿ ನಮ್ಮ ನೈಟ್ ಹೋಗಿ ಅದು ಸಮಸ್ಯೆ ಇದೆ ಅಲ್ಲ ಈ ಸ್ಫೋಟಕಗಳನ್ನೆಲ್ಲ ಬಳಸೋದಕ್ಕೆ ಅನುಮತಿಯೇ ಇಲ್ಲ ಆದ್ರೂ ಇಷ್ಟು ಅಪಾರ ಪ್ರಮಾಣದ ಸ್ಫೋಟಕಗಳನ್ನ ಅಲ್ಲಿ ತಗೊಂಡು ಹೋಗ್ತಾರೆ ಅಂತಂದ್ರೆ ರಾಜಾರೋಷವಾಗಿ ನಡೀತಾ ಇದೆಯಾ ಸರ್ ಇಲ್ಲಿ ಅಂತ ಇಲ್ಲ ಅಲ್ಲಿ ಜನರು ಏನ್ ಮಾಡ್ಬೇಕು ಆಕ್ಚುಲಿ ಅಲ್ಲಿ ಜನರು ತುಂಬಾ ಭಯ ಪಡ್ತಾ ಇದಾರೆ ನಾ ತುಂಬಾ ಜನರಿಗೆ ನಾವು ಹೋಗಿ ಅಲ್ಲಿ ಎಲ್ಲ ಅವ್ರ ಮನೆ ಮನೆಗಳಿಗೆ ಹೋಗ್ತಾ ಇದ್ದೆ ಮನೆಗೆ ಹೋಗಿ ಧೈರ್ಯ ತುಂಬ್ತಾ ಇದ್ದ ಹಂಗಾಗಿ ನನಗೆ ಕೆಲವು ನಂಬರ್ ಎಲ್ಲ ಕೊಟ್ಕೊಂಡಿದ್ದೆ ನಾನು ಆಕ್ಚುಲಿ ಅವ್ರಿಗೆ ದೂರವಾಣಿ ಸಂಖ್ಯೆ ಕೊಟ್ಕೊಂಡಿದ್ದೆ ಅವರು ನೈಟ್ ಎಲ್ಲ ಕರೆ ಮಾಡ್ತಿದ್ರು ಇದ್ದ ಕಡೆ ಮಾಡ್ತಾ ಇದಾರೆ ಅಂತ ಅಲ್ಲಿ ಸ್ಪಾಟ್ ಹೋದಾಗ ಅವ್ರು ಸ್ವಿಚ್ ಆಫ್ ಮಾಡ್ಕೊಳ್ತಾ ಇದ್ರು ಅವ್ರು ಧೈರ್ಯವಾಗಿ ಬರ್ಬೇಕು ಅವ್ರು ಧೈರ್ಯವಾಗಿ ಬಂದು ಅದನ್ನ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ರಕ್ಷಣೆ ಕೊಡ್ಬೇಕು ಅಲ್ಲಿ ಜನರಿಗೆ ಅವ್ರು ಧೈರ್ಯವಾಗಿ ಬಂದು ಅವ್ರು ಹೇಳ್ಕೊಂಡಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಹಿಡಿಬಹುದು ಮತ್ತೆ ಇಲ್ಲಿಗಲ್ಲಿ ಹೆಂಗೆ ಅಂತ ಅಂದ್ರೆ ಅದು ಮೇನ್ ಮುಖ್ಯ ರಸ್ತೆಯಿಂದ ಒಳಗಡೆ ಇದೆ ಅದು ಆಮೇಲೆ ರಸ್ತೆಗಳು ಕೂಡ ಚೆನ್ನಾಗಿಲ್ಲ ಅಲ್ಲಿ ಹೋಗೋದಕ್ಕೆ ನಮ್ಮ ಗಾಡಿ ಅಲ್ಲಿ ಹೋಗೋದಕ್ಕೆ ಶುರು ಮಾಡಿದ ತಕ್ಷಣ ಯಾವುದೇ ಸರ್ಕಾರಿ ವಾಹನ ಅಲ್ಲಿ ಹೊರಟ್ರೆ ಅಷ್ಟು ಬೇಗ ಅವ್ರ ಮಾಹಿತಿ ಸಿಕ್ಬಿಡುತ್ತೆ ಮಾಹಿತಿ ಎಲ್ಲ ಎತ್ಬಿಡ್ತಾರೆ ಅಲ್ಲಿ ನಮ್ದು ಏನ್ ಮಿಷಿನರಿ ಇರ್ಬೋದು ಅಲ್ಲಿ ಜನರು ಇರ್ಬೋದು ಎಲ್ಲ ಎತ್ಬಿಡ್ತಾರೆ ನಾವು ಅಲ್ಲಿ ಹೋಗೋದಕ್ಕೆ ಮಿನಿಮಮ್ ಅಂದ್ರೆ ಒಂದ್ 20 ನಿಮಿಷ 30 ನಿಮಿಷ ಬೇಕಾಗುತ್ತೆ ಅವ್ರ ಕೆಟ್ಟ ರಸ್ತೆಯಲ್ಲಿ ಆ ಎತ್ಬಿಡ್ತಾರೆ ಅವ್ರ ಹತ್ರ ಅಲ್ಲಿಂದ ಅದರಿಂದ ಏನ್ ಮಾಡ್ಬೇಕಾಗುತ್ತೆ ನಾವು ಅಲ್ಲಿ ಜನರು ಲೋಕಲ್ ಜನರು ಏನಿದ್ದಾರೆ ಅವರು ಧೈರ್ಯವಾಗಿ ಬಂದು ಇಂಥವರೇ ಮಾಡ್ತಾ ಇರುವಂತ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಅದೆಲ್ಲ ಕೊಟ್ರೆ ಖಂಡಿತವಾಗ್ಲೂ ಅದನ್ನ ರದ್ದುಪಡಿಸಬಹುದು ಅಲ್ಲ ಸರ್ ಅಂದ್ರೆ ಪ್ರತಿಯೊಂದನ್ನು ಕೂಡ ಜನರೇ ಕೊಡಬೇಕು ಅನ್ನೋದಕ್ಕಿಂತ ವಿಷಯ ಗೊತ್ತಿದೆ ಅಂತಂದ್ರೂ ಆಕ್ಷನ್ ತಗೋಬಹುದಲ್ವಾ ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಅಲ್ಲ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಯಾಕೆಂದ್ರೆ ಈ ಲೈಸೆನ್ಸ್ ಏನ ರದ್ದಾಗಿದ್ದಾವೆ ಆಕ್ಚುಲಿ ಅವ್ರಿಗೆ ಲೈಸೆನ್ಸ್ ಕೊಡೋದಕ್ಕೆ ಏನ್ ಸರ್ಕಾರ ನಿಯಮಗಳಿಗೆ ಅದ್ರ ಪ್ರಕಾರ ತಗೋಬೇಕಾಗುತ್ತೆ ಲೈಸೆನ್ಸ್ ಅವರು ಅದ್ರ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಅದ್ರ ನಾವೆಲ್ಲ ಹೋಗಿ ಸೀಸ್ ಮಾಡ್ಬೇಕು ಯಾಕಂದ್ರೆ ಅವ್ರು ಆಲ್ಮೋಸ್ಟ್ ನಾನು ತುಂಬಾ ಎಫ್ಐಆರ್ ಮಾಡಿದೀನಿ ಅವ್ರ ಮೇಲಂತೂ ಎಷ್ಟು ಎಫ್ಐಆರ್ ಆಗಿದೆ ಲೆಕ್ಕನೇ ಇಲ್ಲ ಆದ್ರೂ ಅವರು ಬಂಡ ಧೈರ್ಯ ಮಾಡಿ ಮಾಡ್ತಾ ಇರೋ ನೋಡಿ ನಿಜವಾಗ್ಲೂ ಬೇಜಾರಾಗುತ್ತೆ ಇದರಿಂದ ಬಹಳ ಜನರಿಗೆ ಅನ್ಯಾಯ ಆಗುತ್ತೆ ಅಲ್ಲಿ ನಿಜ ನಿಜ ಸರ್ ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಅವರೇ ಸುವರ್ಣ ನಿಸ್ತೊಂದಿಗೆ ಮಾತನಾಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.